ಎಸ್ ಈಗ ಸ್ಯಾಟಲೈಟ್ ಬಸ್ ಸ್ಟಾಪ್ ನಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಎಸ್ ರಾಜಪ್ಪ, ಕೊನೆಗೂ ಕೂಡ ಸಾರಿಗೆ ನೌಕರರು ಮುಷ್ಕರ ಅಂತ್ಯಗೊಳಿಸಿದ್ದಾರೆ. ಈಗ ಸಂಜೆಯಿಂದ ಯಥಾಪ್ರಕಾರವಾಗಿ ಬಸ್ ಸಂಚಾರ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ, ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪರಿಸ್ಥಿತಿ ಹೇಗಿದೆ, ಯಾವಾಗಿಂದ ಬಸ್ ಸಂಚಾರ ಅನ್ನುವಂತಹ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ? ವೀಣಾ, ಅಂದ್ರೆ ಕೊನೆಗೂ ಕೂಡ ಸರ್ಕಾರ ಹಾಗೆ ಸಾರಿಗೆ ನೌಕರ ನಡುವೆ ನಡೀತಾ ಇದ್ದಂತ ಸಂಘರ್ಷ ಸಮಾಪ್ತಿಯಾಗಿದೆ. ಸದ್ಯಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಚಿತ್ರಣ ಈಗ ನಾವು ನೋಡಿದ್ರೆ ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಒಂದು ಚಿತ್ರಣ ಇತ್ತು ಅದರ ಹೊರತಾಗಿ ಏನಿಲ್ಲ. ಅಂದ್ರೆ ಈಗಷ್ಟೇ ಒಂದು ಸಂಘರ್ಷ ಕೊನೆಯಾಗಿರೋದ್ರಿಂದಾಗಿ ಇನ್ನಷ್ಟೇ ಇಲ್ಲಿರುವಂತಹ ಚಾಲಕರು ಜೊತೆಗೆ ನಿರ್ವಾಹಕರು ಏನಿದ್ದಾರೆ ತಮ್ಮ ತಮ್ಮ ಮನೆಯಲ್ಲೂ ಕೂಡ ಇದ್ದಾರೆ. ಅದರ ಜೊತೆಗೆ ಮುಷ್ಕರ ನಡೀತಾ ಇದ್ದಂಥ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಕೆಲವೊಂದಿಷ್ಟು ಜನರು ಇದ್ದಾರೆ. ಅವರೆಲ್ಲರೂ ಇಲ್ಲಿ ಬಂದ ನಂತರದಲ್ಲಿ ಯಥಾಸ್ಥಿತಿ ಅಂದರೆ ಪ್ರತಿದಿನ ಯಾವ ರೀತಿಯಾಗಿ ಈ ಒಂದು ಸಾರಿಗೆ ಸಂಚಾರ ಇತ್ತು ಆ ರೀತಿಯಾಗಿ ಇರುತ್ತೆ. ಆದರೆ ಇನ್ನೂ ಕೂಡ ಸಮರ್ಪಕವಾಗಿ ವಾಹನ ಸಂಚಾರ ಆಗಿಲ್ಲ. ಅದರ ಜೊತೆಗೆ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ತುಂಬಾ ಕಡಿಮೆ ಇದೆ. ಯಾಕಂದರೆ ಬೆಳಗ್ಗಿಂದಲೂ ಕೂಡ ಬಂದ ಒಂದು ರೀತಿಯಾಗಿ ಏನು ಬಂದ ಮುಷ್ಕರ ವಾಪಸ್ ತಗೋತೀವಿ ಮತ್ತೆ ಇರತ್ತೆ ಅನ್ನುವಂಥ ಗೊಂದಲ ಏನಿತ್ತು. ಹಾಗಾಗಿ ಕೆಲವೊಂದಿಷ್ಟು ಜನ ಬಂದಿರಲಿಲ್ಲ. ಆದರೆ ಈಗ ನಾವು ಇಲ್ಲಿ ಗಮನಿಸ್ಬೋದು, ಇದು ಬೆಂಗಳೂರಿನಿಂದ ಪುಟ್ಟಪರ್ತಿಗೆ ಹೋಗುವಂತಹ ಒಂದು KSRTC ಬಸ್. ಆ ಒಂದು ಬಸ್ನಲ್ಲೂ ಕೂಡ ಸದ್ಯಕ್ಕೆ ಜನರೆಲ್ಲರೂ ಕೂಡ ಇರುವಂಥ ಹಾಗೆಯೇ ಮೈಸೂರು ಹೋಗುವಂಥ ಬಸ್ ಆಗಿರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ಜನ ಹೋಗೋದಕ್ಕೂ ಕೂಡ ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಡೆ ಮುಖ ಮಾಡ್ತಿರುವಂಥದ್ದು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.